ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ಎಚ್ಎಂ ರೇವಣ್ಣ, ಆರ್ಬಿ ತಿಮ್ಮಾಪುರ್ ಸಂಪುಟ ದರ್ಜೆ. ಮೋಹನ್ ಕುಮಾರಿ ರಾಜ್ಯ ಸಚಿವರಾಗಿ ಪ್ರಮಾಣ ವಚನ. ನಾಡಿದ್ದು ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ. ರಾಷ್ಟಪತಿ ಭವನದಲ್ಲಿ ಬೆಳಗ್ಗೆ 10ಕ್ಕೆ ಪ್ರತಿಜ್ಞಾವಿಧಿ. ಕಾರ್ಯನಿರ್ವಹಣೆ ಸಂಸ್ಕೃತಿ ಉತ್ತಮಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಕೃಷಿಕರು ಸ್ವಾಭಿಮಾನಿ ಬದುಕು ಕಟ್ಟಿಕೊಳ್ಳಲು ಕೇಂದ್ರದಿಂದ ಹಲವು ಕಾರ್ಯಕ್ರಮ, ಡಿವಿ ಸದಾನಂದಗೌಡ. ಆರ್ಥಿಕ ಸಬಲೀಕರಣ ಮಹಿಳೆಯರ ಸಾಮಾಜಿಕ ಪ್ರಗತಿಗೆ ಪೂರಕ, ರಾಮನಾಥ್ ಕೋವಿಂದ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ರಾಜ್ಯ ಸಚಿವ ಸಂಪುಟ ಇಂದು ಸಂಜೆ ವಿಸ್ತರಣೆಯಾಗಿದ್ದು, ವಿಧಾನ ಪರಿಷತ್ ಸದಸ್ಯರಾದ ಎಚ್ಎಂ ರೇವಣ್ಣ, ಆರ್ಬಿ ತಿಮ್ಮಾಪುರ್ ಸಂಪುಟ ದರ್ಜೆ ಸಚಿವರಾಗಿ, ಹಾಗೂ ಗುಂಡ್ಲುಪೇಟೆ ಶಾಸಕಿ ಎಂಸಿ ಮೋಹನ ಕುಮಾರಿ ರಾಜ್ಯ ಖಾತೆ ಸ್ವತಂತ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸಿ. ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಬದ್ಧದಲ್ಲೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಆರ್ಬಿ ತಿಮ್ಮಾಪುರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನದ ಮತ್ತು ಕಾನೂನಿನ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಎಚ್ಎಂ ರೇವಣ್ಣ ಸರ್ಕಾರಕ್ಕೆ ಉತ್ತಮ ಹೆಸರು ಬರುವ ರೀತಿಯಲ್ಲಿ ಸಚಿವ ಖಾತೆಯನ್ನು ನಿರ್ವಹಿಸುವುದಾಗಿ ತಿಳಿಸಿದರು. ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ಕರ್ನಾಟಕ ರಾಜ್ಯದ ರಾಜ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಮಲೆ ಮಹದೇಶ್ವರನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಎಚ್ಎಂ ರೇವಣ್ಣ ಸರ್ಕಾರಕ್ಕೆ ಉತ್ತಮ ಹೆಸರು ಬರುವ ರೀತಿಯಲ್ಲಿ ಸಚಿವ ಖಾತೆಯನ್ನು ನಿರ್ವಹಿಸುವುದಾಗಿ ತಿಳಿಸಿದರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನನ್ನನ್ನು ಈ ರಾಜ್ಯದ ಮಂತ್ರಿ ಆಗಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದೇನೆ, ಪ್ರಮಾಣವನ್ನು ಸ್ವೀಕರಿಸಿದ್ದೇನೆ. ಯಾವ ಖಾತೆ ಕೊಡ್ತಾರೋ ಆ ಖಾತೆಗೆ ಒಳ್ಳೆಯ ಹೆಸರು ತರ್ತಕ್ಕಂಥ, ರಾಜ್ಯಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಜೊತೆ ಜೊತೆಗೆ ಇದು ಚುನಾವಣೆ ಸಮಯ ಆಗಿದ್ದರಿಂದ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನನ್ನದೇ ಆದಂಥ
ಒಂದು ರೂಪುರೇಷೆಯನ್ನು ಹಾಕ್ಕೊಂಡು ಪಕ್ಷ ಸಂಘಟನೆ ಕೂಡ ಮಾಡಿ 2018ಕ್ಕೆ ಪಕ್ಷ ಅಧಿಕಾರಕ್ಕೆ ನಡೆದ ಪ್ರಯತ್ನವನ್ನು ಮಾಡ್ತೇವೆ. ಏನ್ ಸಿದ್ದರಾಮಯ್ಯನವರು ಆರ್ಬಿ ತಿಮ್ಮಾಪುರ್ ತಮಗೆ ಸಚಿವ ಸ್ಥಾನ ದೊರೆತಿರುವುದು ಸಂತಸ ತಂದಿದ್ದು ಅದನ್ನು ಸೂಕ್ತವಾಗಿ ನಿಭಾಯಿಸುವುದಾಗಿ ತಿಳಿಸಿದರು. ಅವಕಾಶಕ್ಕಂತ ನನಗೆ ತುಂಬಾ ಹೆಮ್ಮೆ ಇದೆ. ಅವ್ರ ಜೊತೆ ಅವರಿರ್ತಕ್ಕಂಥ ಹೆಜ್ಜೆ ಅವ್ರ ವಿಚಾರಗಳಿಗೆ ನಾನು ಅವ್ರ ಜೊತೆ. ನೂತನ ಸಚಿವ ಎಚ್ಎಂ ರೇವಣ್ಣ ಅವರಿಗೆ ಸಾರಿಗೆ ಖಾತೆ ದೊರೆತಿದ್ದರೆ ಆರ್ಬಿ ತಿಮ್ಮಾಪುರ್ ಅಬಕಾರಿ ಹಾಗೂ ಎಂಸಿ ಮೋಹನಕುಮಾರಿ ಸಕ್ಕರೆ ಮತ್ತು ಸಣ್ಣ ಕೈಗಾರಿಕೆ ಸಚಿವ ಖಾತೆ ನಿರ್ವಹಿಸಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಕೆಲ ಸಚಿವರ ಖಾತೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ದು ಗೃಹ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಸಣ್ಣ ಕೈಗಾರಿಕಾ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಸಹಕಾರ ಖಾತೆ ನೀಡಿದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹೆಚ್ಚುವರಿಯಾಗಿ ಕೌಶಲ್ಯಾಭಿವೃದ್ಧಿ ಖಾತೆ ಹಂಚಿಕೆ ಮಾಡಲಾಗಿದೆ. ಇದಲ್ಲದೆ ರಾಜ್ಯ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ, ಪ್ರಮೋದ್ ಮಧ್ವರಾಜ್, ಈಶ್ವರ್ ಖಂಡ್ರೆ ಹಾಗೂ ರುದ್ರಪ್ಪ ಲಮಾಣಿ ಅವರಿಗೆ ಸಂಪುಟ ದರ್ಜೆಗೆ ಬಡ್ತಿ ನೀಡಲಾಗಿದೆ. ಕೇಂದ್ರ ಸಚಿವ ಸಂಪುಟದ ಪುನಾರಚನೆ ನಾಡಿದ್ದು ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ. ರಾಷ್ಟಪತಿ ಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ನಡೆಯಲಿದ್ದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದ 3ನೇ ವಿಸ್ತರಣೆ ಇದಾಗಿದೆ. ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವ ರಾಜೀವ್ ಪ್ರತಾಪ್ ರೂಢಿ, ಜಲಸಂಪನ್ಮೂಲ ಖಾತೆ ರಾಜ್ಯ ಸಚಿವ ಸಂಜೀವ್ ಬಲಿಯಾನ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ರಾಜೀನಾಮೆ ನೀಡಿದ್ದು ಇನ್ನೂ ಹಲವು ಸಚಿವರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕೆಲವು ಸಚಿವರನ್ನು ಪಕ್ಷದ ಸಂಘಟನೆಗೆ ಬಳಸಿಕೊಂಡು ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ನೀಡಲು ಪ್ರಧಾನಿ ನಿರ್ಧರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಕೇಂದ್ರ ಸಚಿವ ಸಂಪುಟಕ್ಕೆ ಯಾರನ್ನು ಸೇರಿಸಿಕೊಳ್ಳಬೇಕೆಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಟ್ಟ ವಿಷಯ ಎಂದು ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸಚಿವ ಸಂಪುಟದಿಂದ ಯಾರನ್ನೆಲ್ಲ ಕೈಬಿಡಲಾಗುತ್ತಿದೆ, ರಾಜ್ಯದಿಂದ ಯಾರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ. ಉತ್ತಮವಾಗಿ ಕಾರ್ಯನಿರ್ವಹಿಸಿರುವ ಸಚಿವರು ಸಂಪುಟದಲ್ಲಿ ಮುಂದುವರಿಯಲಿದ್ದಾರೆ. 2019ರ ಲೋಕಸಭಾ ಚುನಾವಣೆಗೆ ಪೂರಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೆಜ್ಜೆ ಇಡಲಿದ್ದಾರೆ ಎಂದರು. ತಪ್ಪು ಮಾಹಿತಿ ನೀಡಿ ಭತ್ಯೆ ಪಡೆದಿರುವ ಆರ್ಬಿ ತಿಮ್ಮಾಪುರ್ ಸೇರಿದಂತೆ 8 ವಿಧಾನ ಪರಿಷತ್ ಸದಸ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಬಹುತೇಕ ಸಚಿವರು ಒಂದಿಲ್ಲೊಂದು ಹಗರಣ ಇಲ್ಲವೇ ಇಂತಹ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಹಾಗಿದ್ದರೂ ಅಂತಹ ಸಚಿವರನ್ನು ಸಮರ್ಥಿಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು. ಎರಡು ಸಾವಿರದ 2022ರ ಹೊತ್ತಿಗೆ ದೇಶದ ತೆರಿಗೆ ವ್ಯವಸ್ಥೆ ಸುಧಾರಣೆ ಮಾಡುವಂತೆ ಹಾಗೂ ಎಲ್ಲ ವ್ಯಾಪಾರಸ್ಥರು ಜಿಎಸ್ಟಿ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಿಗಳಿಗೆ ದೆಹಲಿಯಲ್ಲಿಂದು ಕರೆ ನೀಡಿದ್ದಾರೆ. ರಾಜಸ್ವ ಜ್ಞಾನ ಸಂಗಮದ ವಾರ್ಷಿಕ ಸಮಾವೇಶ ಉದ್ಘಾಟಿಸಿದ ಅವರು ಅಘೋಷಿತ ಆಸ್ತಿಯನ್ನು ಪತ್ತೆ ಮಾಡಲು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ದತ್ತಾಂಶ ವಿಶ್ಲೇಷಣಾ ಸಾಧನಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವಂತೆಯೂ ಹಾಗೂ ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಣಾ ಸಂಸ್ಕೃತಿಯನ್ನು ಉತ್ತಮಪಡಿಸಿಕೊಳ್ಳುವಂತೆಯೂ ಸೂಚಿಸಿದರು. ನವಭಾರತ ನಿರ್ಮಾಣದ ಪ್ರತಿಜ್ಞೆಗಾಗಿ ಹಮ್ಮಿಕೊಂಡಿದ್ದ ಸಂಕಲ್ಪದಿಂದ ಸಿದ್ಧಿ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ ಹಾಗೂ ಅನಂತಕುಮಾರ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಬಳಿಕ ಸದಾನಂದಗೌಡ ರೈತರನ್ನು ಉತ್ತೇಜಿಸಲು ಹಾಗೂ ಅವರ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 10 ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. 2022ರ ವೇಳೆಗೆ ಶೇಕಡಾ 60ರಷ್ಟು ರೈತಾಪಿ ವರ್ಗದ ಜನರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಿ ಅವರನ್ನು ಮುಂಚೂಣಿಗೆ ತರಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ದೇಶದಲ್ಲಿ ರೈತರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವರನ್ನು ಸ್ವಾಭಿಮಾನದಿಂದ ಬದುಕುವಂತಾಗಲು ಹಾಗೂ ಸಾಲಮುಕ್ತರನ್ನಾಗಿಸಲು ಪ್ರಧಾನಿ ನರೇಂದ್ರ ಮೋದಿ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ನೀರಾವರಿ ಮಾರುಕಟ್ಟೆಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ರೈತರಿಗೆ ಬೆಳೆ ವಿಮೆ ಮೊತ್ತವನ್ನು ಹೆಚ್ಚು ಮಾಡಿರುವುದು ಶ್ಲಾಘನೀಯ ಎಂದರು. ಇವತ್ತು ರೈತರ ಎದುರಿಸುವಂತಹ ಸವಾಲನ್ನ ಈ ರಾಷ್ಟ್ರದಲ್ಲಿ ಬೇರೆ ಯಾರು ಎದುರಿಸ್ತಾ ಇಲ್ಲ. ಅವನಿಗೆ ಆ ಹೊಲಕ್ಕೆ ಹೋಗಿ ಬೀಜ ಬಿತ್ತನೆ ಮಾಡುವುದರಿಂದ ಹಿಡಿದು ಆ ಮಾರುಕಟ್ಟೆಯಲ್ಲಿ ಅದನ್ನು ಮಾರಾಟ ಮಾಡುವಲ್ಲಿವರೆಗೆ ಬರುವಂಥ 100 ಸವಾಲುಗಳು. ಒಂದು ಕಡೆಯಿಂದ ಬರಗಾಲ, ಇಲ್ಲದ ವಿಶೇಷ ಮಳೆಯಿಂದಾಗಿ ಆಗುವಂಥ ಅನಾಹುತಗಳು, ಒಂದು ಕಡೆಯಿಂದ ಇವತ್ತು ರೋಗದ ಬಾಧೆಗಳು,
ಒಂದು ಕಡೆಯಿಂದ ಬೆಳೆಸಿದ ಬೆಳೆಗೆ ಆ ಕೈಗೆ ಸರಿಯಾದ ಧಾರಣೆ ಸಿಕ್ಕದೆ ಮಧ್ಯವರ್ತಿಗಳ ಪಾಲಾಗ್ತಾ ಇರುವಂಥದ್ದು, ಒಂದು ಕಡೆಯಿಂದ ಅವನಿಗೆ ನಿಗದಿತ ಮಾರುಕಟ್ಟೆ ಬಗ್ಗೆ ಪರಿಕಲ್ಪನೆ ಇಲ್ಲದಿರುವಂಥದ್ದು, ಅದಕ್ಕೆ ಬೇಕಾದಂಥ ಮೂಲಭೂತ ಆ ಸವಲತ್ತುಗಳು ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಆ ಮಾರುಕಟ್ಟೆಯಲ್ಲಿ ಅವನಿಗೆ ಯಾವುದೇ ಲಾಭಾಂಶಗಳು ಸಿಕ್ಕದೇ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಸಾಲ ಸೋಲಗಳಿಂದ ರೈತ ಬಳಲ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಪ್ರಧಾನಮಂತ್ರಿಯವರ ಮನಸ್ಸಿನ ಒಂದು ಭಾವನೆ ರೈತನನ್ನು ಸ್ವಾಭಿಮಾನಿಯನ್ನಾಗಿ ಮಾಡಬೇಕಾದ್ರೆ ಯಾವತ್ತೂ ಅವನು ಸಾಲಗಾರನಾಗಬಾರದು. ನಾನು ಪ್ರಬಲವಾಗಿ ಹೇಳ್ತಾ ಇದ್ದೇನೆ, ನಿಜ ರೈತನಿಗೆ ಆಗಿರುವಂಥ ಸಾಲ ಅದನ್ನು ಒಂದು ಬಾರಿ ಅವನನ್ನು ಸಾಲ ಮುಕ್ತನನ್ನು ಮಾಡುವಂಥ ಜವಾಬ್ದಾರಿ ಎಲ್ಲರಲ್ಲಿದೆ. ಆದರೆ ಕೇವಲ ಸಾಲ ಮುಕ್ತನನ್ನಾಗಿ ಮಾಡಿದ ತಕ್ಷಣ ಅವನದು ಎಲ್ಲವೂ ಮುಗಿಯುವುದಿಲ್ಲ. ಸಾಲ ಮುಕ್ತನಾದ ಮೇಲೆ ಮತ್ತೆ ಸಾಲ ಮಾಡದ ಹಾಗೆ ಅವನಿಗೆ ಬೇಕಾದಂಥ ಎಲ್ಲ ಆ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಅದು ನೀರಾವರಿಯಿಂದ ಹಿಡಿದು, ಅದು ಇನ್ಸೂರೆನ್ಸಿಂದ ಹಿಡಿದು, ಅದಕ್ಕೆ ಬೇಕಾದಂಥ ಅನಂತಕುಮಾರ್ ಕೊಟ್ಟಂಥ ಯೂರಿಯಾ ಗೀರಿಯಾ ವಗೈರೆಗಳ ಆ ಒಂದು ಅದಕ್ಕೆ ಬೇಕಾದಂಥ ಏನು ಉಪಕರಣಗಳನ್ನು ಕೊಡುವುದರಿಂದ ಹಿಡಿದು ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಪ್ರವೇಶ ಆಗುವುದರಿಂದ ಹಿಡಿದು ಅವನಿಗೆ ಸೂಕ್ತ ಅದಕ್ಕೆ ಧಾರಣೆ ಸಿಕ್ಕುವಲ್ಲಿವರೆಗೆ ಹಂತ ಹಂತವಾಗಿ ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೊಟ್ಟು ಅವನನ್ನು ಸ್ವಾಭಿಮಾನಿಯನ್ನಾಗಿ ಮಾಡಬೇಕು. ಕೃಷಿ ಸಿಂಚನ ಯೋಜನೆಯನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್, ಹವಾಮಾನ ವೈಪರೀತ್ಯದಿಂದಾಗಿ ದೇಶದಲ್ಲಿ ರೈತರು ಸಮಸ್ಯೆಗೆ ಸಿಲುಕುವಂತಾಗಿದೆ. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲವಿದೆ. ಉತ್ತರ ಮತ್ತು ಈಶಾನ್ಯ ಭಾರತದಲ್ಲಿ ಮಳೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಬಳಲಿರುವ ರೈತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆ ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಎಂದರು. ಈ ವರ್ಷ 278 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಉತ್ಪನ್ನ ಮಾಡಿದ್ದು ಶತಮಾನದ ದಾಖಲೆಯಾಗಿದೆ. ದೇಶದಲ್ಲಿ ಬೇವು ಲೇಪಿತ ಯೂರಿಯಾ ಉತ್ಪಾದನೆಗಾಗಿ ಗೋರಖ್ಪುರ್, ರಾಮ್ಗುಂಡಂ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಸಗೊಬ್ಬರ ಕಾರ್ಖಾನೆಗಳನ್ನು ತೆರೆಯಲು ಮುಂದಾಗಿದ್ದು, ಇದರಿಂದಾಗಿ ಮುಂದಿನ 3 ವರ್ಷಗಳಲ್ಲಿ ಪಾಕಿಸ್ತಾನ ಸೇರಿದಂತೆ ವಿದೇಶಕ್ಕೆ ರಫ್ತು ಮಾಡುವಷ್ಟು ಬೇವು ಲೇಪಿತ ಯೂರಿಯಾ ಲಭ್ಯವಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಅಗತ್ಯಕ್ಕಿಂತ ಹೆಚ್ಚು 1 ಲಕ್ಷ ಟನ್ ಯೂರಿಯಾ ದಾಸ್ತಾನಿದೆ. ದೇಶದ ಯಾವುದೇ ಭಾಗದಲ್ಲಿ ರಸಗೊಬ್ಬರದ ಸಮಸ್ಯೆ ಇಲ್ಲ ಎಂದರು. ಈಗ ಯೂರಿಯಾನ ಕ್ರೆಡಿಟ್ಗೆ ಕೊಡ್ತಾ ಇದ್ದೇನೆ. ನಾನು ನಿಮಗೆ ಭರವಸೆ ಕೊಡ್ತೇನೆ, ಏನು ರಸಗೊಬ್ಬರದ ಕಾರ್ಖಾನೆಗಳನ್ನು ಶುರು ಮಾಡುವಂತಹ ಕಾರ್ಯಕ್ರಮ ಮೋದಿ ಸರ್ಕಾರ ಹಾಕೊಂಡಿದೆ, ಗೋರಖ್ಪುರದಲ್ಲಿ, ಬರೋನಿನಲ್ಲಿ, ಸಿಂದ್ರಿನಲ್ಲಿ, ತಾಲ್ಚೇರ್ನಲ್ಲಿ, ರಾಮ್ಗುಂಡಂನಲ್ಲಿ, ಅದರ ಪರಿಣಾಮವಾಗಿ ಮುಂಬರುವಂತ 2 ವರ್ಷದಲ್ಲಿ ಮುಂಬರುವಂತ 3 ವರ್ಷದಲ್ಲಿ ನಾವು ಯೂರಿಯಾ ಆಮದು ಮಾಡಿಕೊಳ್ಳುವಂತ, ಯೂರಿಯಾ ಇಂಪೋರ್ಟ್ ಮಾಡಿಕೊಳ್ಳುವಂತ ದೇಶ ಆಗಲ್ಲ, ನಾವು ಯೂರಿಯಾನ ಎಕ್ಸ್ಪೋರ್ಟ್ ಮಾಡುವಂತ ದೇಶ ಆಗ್ತೇವೆ. ಈಗ ಚೀನಾದಿಂದ, ಇರಾನದಿಂದ ನಾವು ಇಂಪೋರ್ಟ್ ಮಾಡಿಕೊಳ್ತೇವೆ. ಇನ್ನು 3 ವರ್ಷದಲ್ಲಿ ನಾವು ನೇಪಾಳಕ್ಕೆ, ಬಾಂಗ್ಲಾದೇಶಕ್ಕೆ, ಸಿಲೋನ್ಗೆ, ನಮ್ಮ ಸುತ್ತಮುತ್ತಲಿನ ಸಾರ್ಕ್ ದೇಶಗಳಿಗೆ, ಪಾಕಿಸ್ತಾನಕ್ಕೆ ಕೂಡ ಮೇಡ್ ಇನ್ ಇಂಡಿಯಾ ಯೂರಿಯಾ ನಾವು ರಫ್ತು ಮಾಡುವಂತಹ ಸ್ಥಿತಿಗೆ ಬರ್ತೇವೆ, ಎಕ್ಸ್ಪೋರ್ಟ್ ಮಾಡುವಂತಹ ಸ್ಥಿತಿಗೆ ಬರ್ತೇವೆ. ಅದರಲ್ಲೂ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಚ್ ಶಿವಣ್ಣ, ಇತ್ತೀಚೆಗೆ ಕೃಷಿ ಪ್ರದೇಶ ದಿನೇ ದಿನೇ ಕಡಿಮೆಯಾಗುತ್ತಿದೆ, ಗಮನಹರಿಸುವ ಸಾಧ್ಯತೆ ಇದೆ ಎಂದರು. ಹಾಗಾಗಿ ಸಮಗ್ರ ಕೃಷಿಯನ್ನು ಯಾರು ಮಾಡ್ತಾ ಇದ್ದಾರೆ, ಅದೆಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅವಲಂಬಿಸಿದೆ. ಒಂದೇ ಬೆಳೆಯನ್ನು ಅಥವಾ ಒಂದೇ ಕಸಬನ್ನು ಇಟ್ಕೊಂಡು ಹೋಗಿದ್ದೆ ಆಯಿತು ಅಂದರೆ ಸಾಮಾನ್ಯವಾಗಿ ಪೆಟ್ಟು ಬೀಳೋದು ಭಾಳ ಸಹಜವಾಗಿ ಕಂಡುಬರ್ತದೆ. ಆ ದಿಕ್ಕಿನಲ್ಲಿ ಯಥೇಚ್ಛವಾಗಿ ಸಮಗ್ರವಾದ ಕೃಷಿಯನ್ನು ಕೃಷಿ ವಿಶ್ವವಿದ್ಯಾನಿಲಯದ ಹಂತದಲ್ಲಿ ಎಲ್ಲ ರೈತ ಬಾಂಧವರಿಗೂ ನಮ್ಮ ಕೆವಿಗಳ ಮೂಲಕ, ಸಂಶೋಧನಾ ಕೇಂದ್ರಗಳ ಮೂಲಕ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸುಮಾರು 3 ತಿಂಗಳುಗಳ ಕಾಲ ಹಳ್ಳಿಯಲ್ಲಿರ್ತಾರೆ, ಅವ್ರ ಮೂಲಕವೂ ಕೂಡ ರೈತ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ಮೃತಿ ಇರಾನಿ ಅವರಿಂದು ಚೆನ್ನೈನ ವೆಲ್ಸ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸಂಕಲ್ಪದಿಂದ ಸಿದ್ಧಿ ಪ್ರಮಾಣವಚನ ಬೋಧಿಸಿದರು. ನಾವಿಂದು ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಇದ್ದರೂ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸಿ ನಮಿಸಬೇಕಿದೆ. ಅವರ ಹೋರಾಟದ ಫಲವಾಗಿ ನಾವು ಸ್ವತಂತ್ರ ಭಾರತದಲ್ಲಿ ನಮ್ಮ ಕನಸು ನನಸು ಮಾಡಲು ಸಾಧ್ಯವಾಗಿದೆ ಎಂದರು. ದೇಶದ ಲೋಕತಂತ್ರ ವ್ಯವಸ್ಥೆ ಅತ್ಯುತ್ತಮವಾಗಿದ್ದು ಎಲ್ಲರ ಕನಸುಗಳಿಗೂ ರೆಕ್ಕೆ ಮೂಡಿಸುತ್ತದೆ. ಈ ಬಗ್ಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದರು. To build a nation of our dreams.
A child who even sold tea at a railway station could one day become the Prime Minister of this country. The fact that our democracy gives wings to such dreams brings hope to so many people across the nation is one thing that we all as Indians can be extremely proud of. ಸ್ವತಂತ್ರತಾ ಕಿ ಲಡಾಯಿ ಶುರು ಹೋಗೈತಿ. ಆರ್ಥಿಕ ಸಬಲೀಕರಣದಿಂದ ಮಹಿಳೆಯರು ಸಾಮಾಜಿಕವಾಗಿ ಮುಂದೆ ಬರಲು ಸಹಕಾರಿಯಾಗಲಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿರುಪತಿಯಲ್ಲಿಂದು ಹೇಳಿದ್ದಾರೆ. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಹಿಳೆಯರು ಸ್ವಾಭಿಮಾನ ಮತ್ತು ಘನತೆಯಿಂದ ಬಾಳುವ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಬೇಕು, ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಾಯಕತ್ವದಲ್ಲಿ ರಾಜ್ಯ ಅಭಿವೃದ್ಧಿಯತ್ತ ದಾಪುಗಾಲು ಇರಿಸಿದೆ. ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು ಇದರಿಂದ ಸಾಕಷ್ಟು ನಿರುದ್ಯೋಗಿ ಯುವ ಜನಾಂಗಕ್ಕೆ ಉದ್ಯೋಗ ಸಿಗಲಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ನೂತನ ರಾಜಧಾನಿ ಅಮರಾವತಿಯನ್ನು ನಿರ್ಮಾಣ ಮಾಡಿ ಎಂದು ಸಲಹೆ ನೀಡಿದರು. Andhra Pradesh made a new beginning under the capable leadership of Sri Chandrababu Naidu. It is making rapid progress in many fields. The Union government fully supports efforts for the welfare and uplift of the people of Andhra Pradesh. I had recently visited Vijayawada and was very impressed by its development. I am looking forward to one day visiting the new capital of Amravati, which is being built as a city with 21st century technology. In so many areas of human endeavor, the people of Andhra Pradesh are role models for the country. Farmers from this region have contributed substantially to our rice production, among other crops. In adoption of technology for social development programs, Andhra Pradesh has shown the way to the rest of India. Andhra IT and infrastructure companies are famous nationally as well as internationally. All over the world, Telugu people are shining success stories. In the United States, the dedication and accomplishments and doctors from Andhra Pradesh have won widespread recognition. ನೋಟು ಅಮಾನ್ಯದ ನಡುವೆಯೂ ರಾಜ್ಯದ ವಾಣಿಜ್ಯ ಮತ್ತು ಕೈಗಾರಿಕಾ ವಲಯದಲ್ಲಿ ಉತ್ತಮ ಉದ್ಯೋಗ ಸೃಷ್ಟಿ ಕಂಡುಬಂದಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಆರ್ವಿ ದೇಶಪಾಂಡೆ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ನೋಟು ಅಮಾನ್ಯೀಕರಣ ನಿರ್ಧಾರದಿಂದ 3 ಲಕ್ಷ ಕೋಟಿ ರೂಪಾಯಿ ಕಪ್ಪು ಹಣ ಪತ್ತೆಯಾಗಿದೆ ಎಂದು ಅವರು ಹೇಳಿದರು. ಈಗ ಅದು 1.2 ಆಗಿದೆ. ಮ್ಯಾನುಫ್ಯಾಕ್ಚರ್ ಕಮ್ ಡೌನ್ ಟು 1.2%. ಅಂದ್ರೆ ಒಂದಿಷ್ಟಿಂದ ಮೇಕ್ ಇನ್ ಇಂಡಿಯಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಒಂದಿಷ್ಟಿಂದ ಟೇಕ್ ಆಫ್ ಆಗಿಲ್ಲ ಅಂತ ಹೇಳ್ಬೇಕಾಗ್ತದೆ. ಇಟ್ ಈಸ್ 5.9%. ಕರ್ನಾಟಕದಲ್ಲಿ ಇಟ್ ಇಸ್ ಜಸ್ಟ್ -0.6%. So national average in the Karnataka is far better as far as employment generation is concerned. I mean, this is a situation where economy is derailed. You have to, the only thing that banks are flush with funds. ಬ್ಯಾಂಕ್ನಲ್ಲಿ ಫಂಡ್ಸ್ಗಳೇನು ಕೊರತೆ ಇಲ್ಲ, ಆದರೆ ಸಾಲ ತಗೊಳ್ಳೋರು ಇಲ್ಲ, ಆಫ್ಟೇಕ್ ಇಲ್ಲ. ಟು ಮೈ ನಾಲೆಜ್ ಸಿಮೆಂಟ್, ಸ್ಟೀಲ್, ಇಂಜಿನಿಯರಿಂಗ್ ಈ ಇಂಡಸ್ಟ್ರಿದಲ್ಲಿ ಆಫ್ಟೇಕ್ ಇಲ್ಲ, ಯಾಕಂದ್ರೆ ಡಿಮಾಂಡ್ ಇಲ್ಲ.
ಪ್ರಸ್ತುತ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲು ಎಸ್ಸಿಟಿಪಿ ಅನುದಾನವನ್ನು ಸರಿಯಾದ ರೀತಿ ಖರ್ಚು ಮಾಡುವಲ್ಲಿ ವಿಫಲಗೊಂಡಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಡಿಎಸ್ ವೀರಯ್ಯ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಂಡಿರುವ 8,800 ಕೋಟಿ ರೂಪಾಯಿ ಅನುದಾನದಲ್ಲಿ ಶೇಕಡಾ 58% ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿದ್ದ ಲ್ಯಾಪ್ಟಾಪ್ಗಳನ್ನು ಸರಿಯಾದ ರೀತಿ ವಿತರಣೆ ಮಾಡಿಲ್ಲ ಎಂದು ತಿಳಿಸಿದರು. ಅದಲ್ಲದೆ ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸ್ ಆದ ಮಕ್ಕಳು ಯಾರು ಹೆಚ್ಚು ಅಂಕಗಳನ್ನು ತಗೊಂಡು 75% ಜಾಸ್ತಿ ತಗೊಂಡ್ರೋ ಅವರಿಗೆ 10,000, 50% ಅಂಕ ಗಳಿಸಿದವರಿಗೆ 5,000. ಹಿಂಗೆ ಅವ್ರ ಉತ್ತೇಜನಕ್ಕೋಸ್ಕರ ಮುಂದೆ ಕಾಲೇಜಿಗೆ ಹೋಗ್ಬೇಕು, ಬಟ್ಟೆ ಒಳಿಸ್ಬೇಕು, ಕೂಡ ಮತ್ತೆ ಖಾಸಗಿ ಸಾಲಗಳಲ್ಲಿ ಮೊಟ್ಟ ಮೊದಲ ಬಾರಿ ದುಬಾರಿ ಹೊಂದಿಗೆ ಎಲ್ಲ ಇತ್ತು. ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ ಖಾಸಗಿ ಸಾಲಗಳ ಫೀಸ್ ಕೂಡ ನಾವೇ ಕಟ್ಟುವ ರೀತಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ತಂದು ಅನೇಕ ಸಾಲ ಕಿಸಬ್ ಕಾರ್ಡ್ ಇಂಥ ಪುರುಷರು ಇಂಥ ಸ್ಕೂಲಲ್ಲಿ ಓದುವ ಮಕ್ಕಳು ಕೂಡ ಜಾತಿ ಪರಿಸರ ಮಕ್ಕಳು ಸರ್ಕಾರದಿಂದ ಅವರ ಫೀಸ್ ಭರಿಸುವಂಥ ಕಾರ್ಯಕ್ರಮ ಮೊಟ್ಟ ಮೊದಲು ತಂದಂಥದ್ದು ಕೂಡ ನಾವೇ. ಮತ್ತು ಈ ಮಕ್ಕಳಿಗೆ ಟೆಕ್ನಿಕಲ್ಲು MBBS ಈ ಥರ ಓದೋರು ಕಾಮರ್ಸ್ ಇದೆಲ್ಲ ಓದೋರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು. 15 ಹದಿನಾರು ಒಬ್ಬನು ಕೊಟ್ಟಿದ್ದೆ ಆ ವರ್ಷ 16 ಯಾರು ರಜೆನೂ ಆಗಿಲ್ಲ, ಈ ಸೌಲಭ್ಯ ಪಡ್ಕೊಂಡಿಲ್ಲ, ಸರ್ಕಾರ ಕೊಡ್ಲೂ ಇಲ್ಲ. ಕಳೆದ 3-4 ವರ್ಷಗಳಿಂದ ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ದು ಹಾಸನ ಜಿಲ್ಲೆಯೊಂದರಲ್ಲೇ ಸರಿಸುಮಾರು 3,000 ಕೋಟಿಗೂ ಅಧಿಕ ಬೆಳೆ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕು ಎಂದು ಜೆಡಿಎಸ್ ಶಾಸಕ HD ರೇವಣ್ಣ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. 60,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ತೆಂಗು ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಇದರಿಂದ 1,250 ಕೋಟಿ ರೂಪಾಯಿ ನಷ್ಟವಾಗಿದೆ. ಇದರ ಪರಿಹಾರವನ್ನು ಸರ್ಕಾರ ನೀಡಬೇಕು ಎಂದು ಹೇಳಿದರು. ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಹಾಯಕರಿಗೆ ತಿಂಗಳಿಗೆ ಸಕಾಲದಲ್ಲಿ ವೇತನ ನೀಡುವಂತೆ ಅವರು ಸರ್ಕಾರವನ್ನು ಆಗ್ರಹಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಯಾರಿಗೆ ಟಿಕೆಟ್ ನೀಡಬೇಕು ಎನ್ನುವುದು ವರಿಷ್ಠರಾದ HD ದೇವೇಗೌಡ ಹಾಗೂ HD ಕುಮಾರಸ್ವಾಮಿ ಅವರಿಗೆ ಬಿಟ್ಟದ್ದು. ನಾನು ಕೂಡ ಟಿಕೆಟ್ಗಾಗಿ ಅರ್ಜಿ ಹಾಕಿಕೊಂಡಿದ್ದೇನೆ. ಪುತ್ರನಿಗೆ ಟಿಕೆಟ್ ನೀಡುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟ ವಿಚಾರ ಎಂದು ಹೇಳಿದರು. ಅರ್ಕು ಈವನ್ ಅರ್ಕು ಕೂಡ ಇದೆ ಮಂತ್ರಿಗಳ ಇದರಲ್ಲಿ ಈ ಗಮನಕ್ಕೆ ಬಂದರೆ ಅದನ್ನು ಕನಿಷ್ಠ. ಹೆಸರಾಂತ ಆರ್ಥಿಕ ತಜ್ಞ ರಾಜೀವ್ ಕುಮಾರ್ ಅವರಿಂದು ನೀತಿ ಆಯೋಗದ 2ನೇ ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಅರವಿಂದ್ ಬನಗರಿಯಾ ಅವರ ಸ್ಥಾನದಲ್ಲಿ ರಾಜೀವ್ ಕುಮಾರ್ ಕಾರ್ಯನಿರ್ವಹಿಸಲಿದ್ದಾರೆ. ನಂತರ ರಾಜೀವ್ ಕುಮಾರ್ ಉದ್ಯೋಗ ಸೃಷ್ಟಿ, ಬಂಡವಾಳ ಹೂಡಿಕೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದು ತಮ್ಮ ಆದ್ಯತೆಯಾಗಿದೆ ಎಂದರು. ಈ ಮಧ್ಯೆ ಕೇಂದ್ರ ಸರ್ಕಾರ ಆಡಳಿತ ಸೇವೆಯಲ್ಲಿ ಹಲವು ಬದಲಾವಣೆ ಮಾಡಿದ್ದು ಮಾಜಿ ಗೃಹ ಕಾರ್ಯದರ್ಶಿ ರಾಜೀವ್ ಮೆಹರ್ಷಿ ಅವರನ್ನು ಭಾರತದ ಮುಂದಿನ ಮಹಾಲೇಖಪಾಲರು ಮತ್ತು ನಿಯಂತ್ರಕರಾಗಿ ನೇಮಕ ಮಾಡಲಾಗಿದೆ. ರಾಜಸ್ಥಾನ ಕೇಡರ್ನ ಐಎಎಸ್ ಅಧಿಕಾರಿಯಾದ ಮೆಹರ್ಷಿ ಶಶಿಕಾಂತ್ ಶರ್ಮಾ ಅವರ ಸ್ಥಾನದಲ್ಲಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಈ ಮಧ್ಯೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಸುನೀಲ್ ಅರೋರಾ ನೂತನ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ನಿನ್ನೆ ಅರೋರಾ ಅವರ ನೇಮಕಾತಿಗೆ ತಮ್ಮ ಸಮ್ಮತಿ ಸೂಚಿಸಿದ್ದಾರೆ. ಇಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಹಮ್ಮಿಕೊಂಡಿರುವ ರ್ಯಾಲಿ ಫಾರ್ ರಿವರ್ಸ್ ಆಂದೋಲನ ಮಂಡ್ಯದಲ್ಲಿಂದು ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ವೈದ್ಯರು, ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ನದಿಗಳನ್ನು ರಕ್ಷಿಸಿ ಅಭಿಯಾನದಲ್ಲಿ ಪಾಲ್ಗೊಂಡು ಜೀವಜಲ ಕುರಿತು ಅರಿವು ಮೂಡಿಸಿದರು. ಕಾರ್ಯಕರ್ತೆ ಉಮಾ ದೊರೆಸ್ವಾಮಿ, ನದಿಗಳನ್ನು ಉಳಿಸಿ ಆಂದೋಲನ ದೇಶಾದ್ಯಂತ ನಡೆಯುತ್ತಿದೆ. ನೀರು ಉಳಿಸುವುದು ಅತಿ ಮುಖ್ಯವಾಗಿದೆ. ಗಿಡಮರಗಳನ್ನು ಬೆಳೆಸುವ ಮೂಲಕ ಕಾಡುಗಳನ್ನು ಉಳಿಸಬೇಕು. ಆ ಮೂಲಕ ನದಿ ರಕ್ಷಣೆಗೆ ಒತ್ತು ನೀಡುವ ಅಗತ್ಯವಿದೆ ಎಂದು ಹೇಳಿದರು.
ಇದಾಗಲ್ಲ. ಇಂದು ದೇಶದಾದ್ಯಂತ ನದಿ ಮೂಲಗಳ ಉಳಿವಿಗಾಗಿ ನದಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ. ಕಾಡು, ಮರ, ಪ್ರಾಣಿ, ಪಕ್ಷಿಗಳು, ಮನುಷ್ಯ, ಪ್ರತಿಯೊಂದು ಜೀವಜಂತು ಕೂಡ ನೀರನ್ನ ಆಶ್ರಯಿಸಿದೆ. ಆ ಒಂದು ನಿಟ್ಟಿನಲ್ಲಿ ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ, ಪ್ರಾಣಿಗಳನ್ನ ಸಂರಕ್ಷಿಸಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಈ ಆಂದೋಲನ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಈ ಒಂದು ನಂಬರ್ಗೆ ಮಿಸ್ ಕಾಲ್ ಕೊಡುವುದರ ಮೂಲಕ ನದಿ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸುತ್ತೇವೆ. ವೈದ್ಯ ಸ್ವರೂಪ್, ನದಿಗಳ ಮಹತ್ವ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ನದಿ ಪಾತ್ರದ 1 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಗಿಡಗಳನ್ನು ಬೆಳೆಸುವಂತೆ ಪ್ರೋತ್ಸಾಹಿಸಲಾಗುವುದು. ಅಲ್ಲದೆ ನದಿಗಳ ಉಳಿವು ಮತ್ತು ಅದರಿಂದಾಗುವ ಪ್ರಯೋಜನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 50 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇದೇ 5-8ರವರೆಗೆ ಅಂತಾರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಎಂಆರ್ ದಿನೇಶ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಇದೇ 4ರಂದು ರಾಜ್ಯಪಾಲ ವಜುಭಾಯಿ ವಾಲಾ ಸಮ್ಮುಖದಲ್ಲಿ ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಉದ್ಘಾಟಿಸಲಿದ್ದು, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕ ಡಾ ಎಕೆ ಸಿಂಗ್ ಸೇರಿದಂತೆ ದೇಶ ವಿದೇಶಗಳ 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕಳೆದ 50 ವರ್ಷಗಳಲ್ಲಿ 129 ಬಗೆಯ ತರಕಾರಿ, 90 ಬಗೆಯ ಹೂವುಗಳು, 29 ವಿವಿಧ ಹಣ್ಣುಗಳ ಹೊಸ ತಳಿಗಳು ಸೇರಿದಂತೆ ಔಷಧಿ ಮತ್ತು ಅಲಂಕಾರಿಕ ಗಿಡಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ರೈತರಿಗೆ ಅನುಕೂಲವಾಗುವಂತಹ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಂಸ್ಥೆಯ 150ಕ್ಕೂ ಹೆಚ್ಚು ವಿಜ್ಞಾನಿಗಳು ಕೆಲಸ ಮಾಡುತ್ತಿದ್ದಾರೆ ಎಂದರು. ಔಷಧೀಯ ಸಸ್ಯಗಳ ತಳಿಗಳನ್ನು ಬಿಡುಗಡೆ ಮಾಡಲಾಗಿರುತ್ತೆ. ರೀಜನಲ್ ಹಾರ್ಟಿಕಲ್ಚರಲ್ ಫೇರ್ ಅಂತ ಏನು ಹೇಳ್ತೇವೆ, ಈ ಮಾಹಿತಿಯನ್ನು ನಾವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯುವಂಥ ಕೃಷಿ ಮೇಳಗಳಲ್ಲಿ, ಭಾರತದಾದ್ಯಂತ ನಡೆಯುವಂಥ ಕೃಷಿ ಮೇಳಗಳಲ್ಲಿ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ನಮ್ಮ ಪ್ರಯೋಗಾತ್ಮಕ ತಾಕುಗಳನ್ನು ನಮ್ಮ ವಿಸ್ತರಣೆ. ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇಂದು ಸಂಭ್ರಮ ಸಡಗರದಿಂದ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬ ಆಚರಿಸಿದರು. ದಕ್ಷಿಣ ಭಾರತದ ಅಜ್ಮೀರೆಂದೇ ಖ್ಯಾತಿ ಪಡೆದಿರುವ ಉಲ್ಲಾಳ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳಲಾಯಿತು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಯುಟಿ ಖಾದರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬಳಿಕ ಖಾದರ್ ಎಲ್ಲ ಹಬ್ಬಗಳಿಗೆ ತಮ್ಮದೇ ಆದ ವೈಶಿಷ್ಟ್ಯತೆ ಇದೆ, ಎಲ್ಲ ಹಬ್ಬಗಳನ್ನು ಸಹೋದರತೆ, ಪ್ರೀತಿ, ಸ್ನೇಹದಿಂದ ಆಚರಿಸಬೇಕು, ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ ಎಂದರು. ಪವಿತ್ರವಾದ ಹಜ್ ಕಾರ್ಯಕ್ರಮವನ್ನು ನಿರ್ವಹಿಸುವಂತಹ ಸಂದೇಶ ಇಟ್ಟುಕೊಂಡು ಈ ಒಂದು ಹಬ್ಬ ನಾವು ಆಚರಿಸುತ್ತೇವೆ. ಭಾರತದಲ್ಲಿ ಅದ್ಭುತ ಕ್ರೀಡಾ ಪ್ರತಿಭೆಗಳಿದ್ದು ಭಾರತದ ಬ್ಯಾಡ್ಮಿಂಟನ್ ಭವಿಷ್ಯ ಉಜ್ವಲವಾಗಿದೆ ಎಂದು ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ವಿಶ್ವ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ರಜತ ಪದಕ ಪಡೆದ ಪಿವಿ ಸಿಂಧು ಅಭಿಪ್ರಾಯಪಟ್ಟಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ವಿಶ್ವ ಬ್ಯಾಡ್ಮಿಂಟನ್ ಫೈನಲ್ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದ್ದು ಬೇಸರ ತಂದಿತ್ತು, ಆದರೆ ಉತ್ತಮ ಪ್ರದರ್ಶನ ಮುಂದುವರಿಸುತ್ತೇನೆ ಎಂದು ಹೇಳಿದರು. ನಾನು ಕಲಿಯಬೇಕಾಗಿದ್ದು ಬಹಳಷ್ಟಿದೆ ಎಂದು ಹೇಳಿರುವ ಸಿಂಧು ಮುಂಬರುವ ಕೊರಿಯಾ ಜಪಾನ್ ಸೂಪರ್ ಸೀರೀಸ್ ಪಂದ್ಯಗಳತ್ತ ಗಮನ ಹರಿಸಿರುವುದಾಗಿ ತಿಳಿಸಿದರು. And this time at the World Championships, third set 20 all, and it was just not my day, that's it. I think I have to learn a lot more from that, and well, I was upset but then a bit happy that I settled with silver, because last two times I was a bronze medalist in the World Championships, so this time I changed the color, definitely next time much more better. Yes, definitely. Iga konelli mattu mukhyamshagalu. ರಾಜ್ಯ ಸಚಿವ ಸಂಪುಟಕ್ಕೆ ಎಚ್ಎಂ ರೇವಣ್ಣ, ಆರ್ಬಿ ತಿಮ್ಮಾಪುರ್, ಮೋಹನ ಕುಮಾರಿ ಸೇರ್ಪಡೆ, ರಾಮಲಿಂಗಾರೆಡ್ಡಿಗೆ ಗೃಹ ಖಾತೆ. ಬಹುನಿರೀಕ್ಷಿತ ಕೇಂದ್ರ ಸಚಿವ ಸಂಪುಟ, ನಾಡಿದ್ದು ವಿಸ್ತರಣೆ, ಹೊಸಬರಿಗೆ ಅವಕಾಶ ನಿರೀಕ್ಷೆ. ಕೃಷಿಕರು ಸ್ವಾಭಿಮಾನಿ ಬದುಕು ಕಟ್ಟಿಕೊಳ್ಳಲು ಕೇಂದ್ರದಿಂದ ಹಲವು ಕಾರ್ಯಕ್ರಮ, ಡಿವಿ ಸದಾನಂದಗೌಡ. ಆರ್ಥಿಕ ಸಬಲೀಕರಣ ಮಹಿಳೆಯರ ಸಾಮಾಜಿಕ ಪ್ರಗತಿಗೆ ಪೂರಕ, ರಾಮನಾಥ್ ಕೋವಿಂದ್.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.